नमस्कार वीक्षकरे, वेल्थ इंफो चैनल के स्वागत। नानु निम्म सुमंत वीक्षकरे। इवत्तिन ई ओंदु वीडियोदल्लि नानु आक्टिव म्यूचुअल फंड अंद्रेनु, प्यासिव म्यूचुअल फंड अंद्रेनु, आक्टिव म्यूचुअल फंड यावतर वर्क आगुत्ते, प्यासिव म्यूचुअल फंड यावतर वर्क आगुत्ते, अदरल्लि एनु अड्वांटेज इदे, इदरल्लि एनु डिसअड्वांटेज इदे अंत हेळि एल्लवन्न नानु डीटेल आगि ई ओंदु वीडियोदल्लि नानु निमगे एक्स्प्लेन माड्ता इदीनि। ಹಾಗೆ ವೀಕ್ಷಕರೆ, ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೀವೇನಾದರೂ ಮ್ಯೂಚುವಲ್ ಫಂಡ್ನ ಇನ್ನೂ ಕಂಪ್ಲೀಟ್ ಇನ್ನೂ ಹೆಚ್ಚಿನ ನಾಲೆಜ್ ಅಂತ ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ಪ್ಲೇಲಿಸ್ಟಲ್ಲಿ ಬಂದು ಮ್ಯೂಚುವಲ್ ಫಂಡ್ಸ್ ಇನ್ ಕನ್ನಡದಲ್ಲಿ ಹೋದರೆ ನಿಮಗೆ ಮ್ಯೂಚುವಲ್ ಫಂಡ್ ಕುರಿತು ಭಾಳಷ್ಟು ವೀಡಿಯೋಗಳನ್ನು ನಾನು ಮಾಡಿದ್ದೀನಿ। ಇನ್ನೂ ಸ್ವಲ್ಪ ಹೆಚ್ಚಿನ ನಾಲೆಜನ್ನು ನೀವು ಈ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಎಲ್ಲ ವೀಡಿಯೋಸ್ಗಳನ್ನು ನೋಡೋ ಮೂಲಕ ನೀವು ತಿಳ್ಕೊಬೋದು। ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನಿಮ್ಮ ಒಂದು ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು। ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ಒಳ್ಳೆ ರಿಟರ್ನ್ಸ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಂದು। ಹಾಗೆ ನೀವು ಯಾವ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ ಆ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ನಾಲೆಜ್ ಇರ್ತಕ್ಕಂಥ ವೀಡಿಯೋವನ್ನು ನಾನು ನಿಮಗೆ ಕಳಿಸ್ತೀನಿ। ನೀವು ಯಾರ ಮೇಲೂ ಕೂಡ ನೀವು ಡಿಪೆಂಡ್ ಆಗಬೇಕಾಗಿಲ್ಲ। ಸೊ ನೀವಾಗಿ ನೀವೇ ಇನ್ವೆಸ್ಟ್ಮೆಂಟ್ನ ಹೆಚ್ಚು ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ಎಸ್ ಐ ಪಿ ಅಮೌಂಟ್ನ ಸ್ಟಾರ್ಟ್ ಮಾಡ್ಕೋಬೋದು, ಸ್ಟಾಪ್ ಮಾಡ್ಕೋಬೋದು, ಇನ್ನೂ ಬೇರೆ ಬೇರೆ ಯಾವುದಾದ್ರು ಹೊಸ ಎಸ್ ಐ ಪಿಗಳನ್ನ ನೀವು ಹಾಕ್ಬೋದು। ಎಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರುತ್ತೆ। ಸೊ ವೀಕ್ಷಕರೇ, ಇವಾಗ ನಾವು ಫಸ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂದ್ರೇನು ಮತ್ತು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದ್ರೇನು ಅಂತೇಳಿ ನಾವು ನೋಡೋಣ ಏನು ಡಿಫ್ರೆನ್ಸ್ ಅಂತೇಳಿ। ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗೆ ನಾವು ಇಂಡೆಕ್ಸ್ ಫಂಡ್ ಕೂಡ ಅಂತಾರೆ, ನೀವು ನೆನಪಿರಲಿ। ಇಂಡೆಕ್ಸ್ ಫಂಡ್ ಅಂದರೂ ಕೂಡ ಅಷ್ಟೇ, ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದರೂ ಕೂಡ ಅಷ್ಟೇ। ಇವಾಗ ನಾವು ಆಕ್ಟಿವ್ ಫಂಡ್ಸ್ ಅಂದ್ರೇನು, ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ। ನಾ ಒಂದು ಪ್ಲೇಲಿಸ್ಟಲ್ಲಿ ಹೇಳಿದ್ದೀನಿ, ಅಲ್ಲಿ ಎಲ್ಲ ವೀಡಿಯೋಸ್ಗಳು ಕೂಡ ಎಲ್ಲವೂ ಕೂಡ ಆಕ್ಟಿವ್ ಮ್ಯೂಚುವಲ್ ಫಂಡ್ ಮೇಲೇ ಇದೆ, ನಿಮಗೆ ಗೊತ್ತಾಗುತ್ತೆ। ಈ ಒಂದು ಆಕ್ಟಿವ್ ಫಂಡ್ಸಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ಟೀಮ್ ಇರುತ್ತೆ। ಈ ಒಂದು ರಿಸರ್ಚ್ ಟೀಮು ಕಂಪ್ನಿಗಳನ್ನ ಸ್ಟಡಿ ಮಾಡುತ್ತೆ, ಯಾವ ಕಂಪ್ನಿಗಳಲ್ಲಿ ಅವ್ರು ಇನ್ವೆಸ್ಟ್ ಮಾಡಬೇಕು ಬೇಡ ಅಂತೇಳಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ಇರುತ್ತೆ। ಆ ಒಂದು ಫಂಡ್ಗೆ ತಕ್ಕ ಹಾಗೆ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ, ಆ ಒಂದು ಬೆಂಚ್ ಮಾರ್ಕಲ್ಲಿ ಬರ್ತಕ್ಕಂಥ ಕಂಪ್ನಿಗಳಲ್ಲಿ ಇವರು ಬೈ ಆ್ಯಂಡ್ ಸೆಲ್ ಮಾಡ್ಕೊತ ಹೋಗ್ತಾ ಇರ್ತಾರೆ। ಸೊ ಒಂದು ಆ್ಯಕ್ಟಿವ್ ಆಗಿ ಇದರಲ್ಲಿ ರೆಗ್ಯುಲರ್ ಆಗಿ ಬೈ ಮತ್ತು ಬೈ ಮಾಡೋದು, ಸೆಲ್ ಮಾಡೋದು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತೇಳಿ ಒಂದು ಫಂಡ್ ಮ್ಯಾನೇಜರ್ ಅಥವಾ ಫಂಡ್ ಮ್ಯಾನೇಜರ್ ಟೀಮು ಅವ್ರು ಡಿಸೈಡ್ ಮಾಡ್ತಾರೆ ಈ ಒಂದು ಆ್ಯಕ್ಟಿವ್ ಫಂಡ್ಸಲ್ಲಿ। ಸೊ ನೆಕ್ಸ್ಟ್ ನಾವು ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡು, ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗೆ ಇಂಡೆಕ್ಸ್ ಫಂಡ್ ಕೂಡ ಅಂತಾರೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ। ಈ ಒಂದು ಪ್ಯಾಸಿವ್ ಫಂಡಲ್ಲಿ ಯಾವುದೇ ಒಬ್ಬ ಫಂಡ್ ಮ್ಯಾನೇಜರ್ದು ರೋಲ್ ಇರೋದಿಲ್ಲ, ಇದರಲ್ಲಿ ಒಂದು ರಿಸರ್ಚ್ ಟೀಮ್ ಕೂಡ ಇರೋದಿಲ್ಲ। ಏನಕ್ಕಂತಂದ್ರೆ ಇಲ್ಲಿ ಅಷ್ಟೊಂದು ನಾವು ರಿಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇವ್ರೇನ್ ಮಾಡ್ತಾರೆ ಜಸ್ಟ್ ಇಂಡೆಕ್ಸ್ನ ಫಾಲೋ ಆಗ್ತಾರೆ। ಏನಪ್ಪ ಇಂಡೆಕ್ಸ್ನ ಫಾಲೋ ಆಗ್ತದಂತಂದ್ರೆ, ಇವಾಗ ಯಾವುದಾದ್ರು ಒಂದು ಮ್ಯೂಚುವಲ್ ಫಂಡ್ ನಿಫ್ಟಿ ಇಂಡೆಕ್ಸ್ ಫಂಡ್ ಅಂತಿತ್ತಂತ ಅನ್ಕೊಳ್ಳಿ, ಆ ಕಂಪ್ನಿ ಆ ಒಂದು ಮ್ಯೂಚುವಲ್ ಫಂಡ್ ಏನ್ ಮಾಡ್ತಾ ಇರುತ್ತೆ, ನಿಫ್ಟಿಯಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಅಲ್ಲೇ ಇನ್ವೆಸ್ಟ್ ಮಾಡುತ್ತೆ। ಸೊ ಮೊದಲೇ ಡಿಸೈಡ್ ಆಗಿರುತ್ತೆ ಇಲ್ಲಿ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತೇಳಿ ಮೊದಲೇ ಡಿಸೈಡ್ ಆಗಿರುತ್ತೆ। ಸೊ ಇಂಡೆಕ್ಸ್ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಯಾವ್ದಾದ್ರು ನಿಫ್ಟಿಯಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ನಿಮ್ಗೆ ಗೊತ್ತಿದೆ ಯಾವ್ದಾದ್ರು ಒಂದು ಸ್ಟಾಕ್ ಬರ್ಬೋದು, ಒಂದು ತೆಗಿತಾರೆ, ಒಂದು ಆ್ಯಡ್ ಮಾಡ್ತಾರೆ, ಅದನ್ನ ಸೆಬಿ ಅವರು ಅಥವಾ ಡಿಸೈಡ್ ಮಾಡ್ತಾರೆ, ಎನ್ ಎಸ್ ಸಿ ಅವರು ಇದನ್ನ ಡಿಸೈಡ್ ಮಾಡ್ತಾರೆ ಯಾವ ಸ್ಟಾಕ್ ಅಲ್ಲಿ ನಾವು ಆ್ಯಡ್ ಮಾಡ್ಬೇಕು, ಯಾವ ಸ್ಟಾಕ್ ನ ರಿಮೂವ್ ಮಾಡ್ಬೇಕು ಅಂತೇಳಿ ಅವ್ರು ಇಂಡೆಕ್ಸ್ ನ ಹೆಚ್ಚಾಗೋದ ಕಡೆ ಅವ್ರು ಗಮನ ಮಾಡ್ತಾ ಇರ್ತಾರೆ, ಯಾವ್ದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅದನ್ನ ತೆಗಿತಾರೆ, ಇನ್ನೊಂದು ಯಾವ್ದೋ ಒಂದು ಸ್ಟಾಕ್ ನ ಆ್ಯಡ್ ಮಾಡ್ತಾರೆ। ಅವ್ರು ಯಾವಾಗ ಆ ಒಂದು ಸ್ಟಾಕ್ ನ ಆ್ಯಡ್ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ದುಡ್ಡನ್ನು ತಗೊಂಡ್ ಬಂದು ಈ ಒಂದು ಹೊಸ ಸ್ಟಾಕ್ ಯಾವ್ದು ಬಂದಿದೆ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ। ಸೊ ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗಳಲ್ಲಿ ಜಸ್ಟ್ ಅದು ಇಂಡೆಕ್ಸ್ ನ ಫಾಲೋ ಆಗುತ್ತೆ। ಸೊ ಇಂಡೆಕ್ಸ್ ಅಲ್ಲಿ ಯಾವ ಯಾವ ಕಂಪ್ನಿಗಳಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಂತೇಳಿ ನೋಡ್ತಾರೆ, ಅದ್ರ ಪ್ರಕಾರ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ। ಸೊ ಇವಾಗ ನಾನು ಒಂದು ಇಂಡೆಕ್ಸ್ ಫಂಡ್ ನಾನು ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮ್ಗೆ ಇಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ। ಸೊ ಇವಾಗ ನಾವು ಇಲ್ಲಿ ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ಒಂದು ಪೋರ್ಟ್ಫೋಲಿಯೋನ ನಾವು ನೋಡ್ತಾ ಇದ್ದೀವಿ। ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಚ್ ಡಿ ಎಫ್ ಸಿ ಬ್ಯಾಂಕು, ರಿಲಯನ್ಸ್ 12.45, ನಮ್ಮ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನ ನಾವು ನೋಡ್ತಾ ಹೋದಾಗ ಅದರಲ್ಲೂ ಕೂಡ ರಿಲಯನ್ಸ್ 12.45 ಇದೆ, ವೇಟೇಜ್ ಇದೆ। ಎಚ್ ಡಿ ಎಫ್ ಸಿ ಬ್ಯಾಂಕು 10.65, ಎಚ್ ಡಿ ಎಫ್ ಸಿ 7%, ಹೀಗೆ ಬೇರೆ ಬೇರೆ ಕಂಪ್ನಿಗಳು ನಿಫ್ಟಿಯಲ್ಲಿ ಇರ್ತಕ್ಕಂಥ 50 ಕಂಪ್ನಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಹೋಲ್ಡಿಂಗ್ ಇದೆ ಅದನ್ನ ಇವರು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ। ಇವಾಗ ನಿಫ್ಟಿಯಲ್ಲಿ ಇವಾಗ ನೀವು ಯಾವ್ದಾದ್ರು ಈ ಒಂದು ಫಂಡಿಗೆ 1 ಕೋಟಿ ರೂಪಾಯಿ ಬಂತಂತ ತಿಳ್ಕೊಳ್ಳಿ, ಅವ್ರೇನ್ ಮಾಡ್ತಾರೆ ಈ ರಿಲಯನ್ಸ್ ಅಲ್ಲಿ ಬಂದು 12,45,000 ರೂಪಾಯಿ ರಿಲಯನ್ಸ್ ಗೆ ಇನ್ವೆಸ್ಟ್ ಮಾಡ್ತಾರೆ, ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ 10,65,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾರೆ। ಸೊ ನಿಫ್ಟಿಯಲ್ಲಿ 50 ಸ್ಟಾಕ್ ಗಳಲ್ಲೂ ಕೂಡ ಅದೇ ತರ ವೇಟೇಜೇ ಇದೆ। ಸೊ ಇವರು ಜಸ್ಟ್ ನಿಫ್ಟಿನ ರಿಪ್ಲಿಕೇಟ್ ಮಾಡೋದ್ರಿಂದ ಇವಾಗ ನಾವು ನಿಫ್ಟಿನ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ನಿಫ್ಟಿ ಏನಾಗಿದೆ 0.26% ಬಿದ್ದಿದೆ, ಅಂದ್ರೆ ನಿಫ್ಟಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಸ್ಟಾಕ್ಸ್ ಮೇಲೆ ಈ ಒಂದು ನಿಫ್ಟಿ ಫಿಫ್ಟಿ ಹೆಚ್ಚಾಕೊಂತ ಕಡಿಮೆ ಹಾಕೊಂತ ಹೋಗುತ್ತೆ। ಸೊ ಅದೇ ತರ ನಿಮ್ಮ ಇಂಡೆಕ್ಸ್ ಫಂಡ್ ಕೂಡ ಅಷ್ಟೇ, ಅದು ಜಸ್ಟ್ ಈ ನಿಫ್ಟಿನ
ಅದು ಕಾಪಿ ಪೇಸ್ಟ್ ಮಾಡ್ತಾ ಇದೆ. ನಿಫ್ಟಿಲಿ ಇರ್ತಕ್ಕಂಥ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ಗಳಿಗೆ ಎಷ್ಟು ವೇಟೇಜ್ ಇದೆ ಅವರು ಕೂಡ ತಮ್ಮ ಒಂದು ಇಂಡೆಕ್ಸ್ ಫಂಡ್ ಗಳಲ್ಲಿ ಆ ಒಂದು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾರೆ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾರೆ. ಹಂಗಾಗಿ ಇವತ್ತಿನ ದಿನ ನಿಫ್ಟಿ ಏನಾದರೂ 1% ಅಪ್ ಆದ್ರೆ ನಿಮ್ಮ ಒಂದು ಇಂಡೆಕ್ಸ್ ಫಂಡ್ ಕೂಡ 1% ಅಪ್ ಆಗುತ್ತೆ. ಇವತ್ತಿನ ದಿನ ನಿಫ್ಟಿ ಏನಾದರೂ 1% ಬಿದ್ರೆ ನಿಮ್ಮ ಒಂದು ಇಂಡೆಕ್ಸ್ ಫಂಡ್ ಕೂಡ 1% ಬೀಳುತ್ತೆ. ನಿಫ್ಟಿ 5% ಬಿದ್ರೆ ನಿಮ್ಮ ಇಂಡೆಕ್ಸ್ ಫಂಡ್ 5% ಬೀಳುತ್ತೆ. ಸೊ ಈ ತರ ಇಂಡೆಕ್ಸ್ ಫಂಡ್ ಗಳು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅದೇ ತರ ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಇಂಡೆಕ್ಸ್ ಫಂಡ್ ಗಳು ಬರ್ತಾ ಇದಾವೆ. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಒಂದಿದೆ, ನಿಫ್ಟಿ ನೆಕ್ಸ್ಟ್ 50 ಅಂತಿದೆ. ನಿಫ್ಟಿ ನೆಕ್ಸ್ಟ್ 50 ಅಂತಂದ್ರೆ 50 ಆದ್ಮೇಲೆ ನೆಕ್ಸ್ಟ್ ಇನ್ನೊಂದಿರೋದು. ಸೊ ಇಲ್ಲಿ ನೀವು ನೋಡಬಹುದು ಇವತ್ತಿನ ದಿನದಲ್ಲಿ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಇವತ್ತಿನ ದಿನ 1% ಅಪ್ ಆಗಿದೆ. ಸೊ ನೀವೇನಾದ್ರೂ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ದು ಕೂಡ 1% 1.11% ಅಪ್ ಆಗಿರುತ್ತೆ ನಿಮ್ ಫಂಡ್. ಅದೇ ತರ ಸೆನ್ಸೆಕ್ಸ್ ಫಂಡ್ ಗಳಿದಾವೆ. ಸೊ ಸೆನ್ಸೆಕ್ಸ್ ಫಂಡ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ದಿನ ಸೆನ್ಸೆಕ್ಸ್ 0.34% ಬಿದ್ದಿದೆ. ಸೊ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಕೂಡ 0.34% ಬೀಳುತ್ತೆ. ಸೊ ಅದೇ ತರ ನಮ್ಗೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಫಂಡ್ ಕೂಡ ಇದೆ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಯಾವ ಸ್ಟಾಕ್ಸ್ ಗಳಿದಾವ ಅಂತ ನಾವು ನೋಡ್ತಾ ಹೋದಾಗ, ಸೊ ಇಲ್ಲಿ ನೀವು ನೋಡಬಹುದು HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್, ಇವೆಲ್ಲವೂ ಕೂಡ ಎಷ್ಟು ಪರ್ಸೆಂಟೇಜ್ ಆಫ್ ಹೋಲ್ಡಿಂಗ್ ಇಲ್ಲಿ ಹೊಂದಿದೆ ಅಂತಂದ್ರೆ, ಈವನ್ ಬ್ಯಾಂಕ್ ನಿಫ್ಟಿ ಕೂಡ ಪರ್ಫಾರ್ಮೆನ್ಸ್ ಮಾಡೋದು ಕೂಡ ಈ ಒಂದು ಸ್ಟಾಕ್ಸ್ ಗಳು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಬ್ಯಾಂಕ್ ನಿಫ್ಟಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿಯಲ್ಲಿ HDFC ಬ್ಯಾಂಕ್ 27%, ICICI 18.33%, ಕೋಟಕ್ ಮಹೀಂದ್ರ ಬ್ಯಾಂಕ್ 16.3%. ಸೊ ಅದೇ ತರ SBI 10% ಹೋಲ್ಡಿಂಗ್ ಇದೆ. ಬೇರೆ ಬ್ಯಾಂಕ್ ಎಲ್ಲ ಬಹಳ ಕಡಿಮೆ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿನ ಮೇಜರ್ ಆಗಿ ಡಿಸೈಡ್ ಮಾಡೋದೇ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಅಂತ ನಿಮ್ಗೆ ಗೊತ್ತಾಯ್ತಾಗ್ಲೇ. ಸೊ ಈ ತರ ಈವನ್ ಇವತ್ತು ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ 0.031% ಮಾತ್ರ ಬಿದ್ದಿದೆ ಬ್ಯಾಂಕ್ ನಿಫ್ಟಿ. ಸೊ ನೀವೇನಾದ್ರೂ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಕೂಡ ಇಷ್ಟೇ ಬೀಳುತ್ತೆ. ಇವತ್ತು ಇದು ಎಷ್ಟು ಅಪ್ ಆಗುತ್ತೆ, ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಕೂಡ ಅಷ್ಟೇ ಅಪ್ ಆಗುತ್ತೆ. ಇವ್ರೇನ್ ಮಾಡ್ತಾರೆ ಇಂಡೆಕ್ಸ್ ಫಂಡ್ ಗಳು ಮುಖ್ಯವಾಗಿ ಅಂತಂದ್ರೆ, ಇವರು ಜಸ್ಟ್ ಈಗ ನಾವು ರಿಪ್ಲಿಕೇಟ್ ಮಾಡ್ತಾರೆ, ಅದರಲ್ಲಿ ಕಾಪಿ ಪೇಸ್ಟ್ ಮಾಡೋದು ಅಥವಾ ರಿಪ್ಲಿಕೇಟ್ ಮಾಡ್ತೀವಿ. ಯಾವ್ದಾದ್ರು ಒಬ್ಬ ದೊಡ್ಡ ಇನ್ವೆಸ್ಟರ್ ಬೈ ಮಾಡಿದಾರೆ ಅಂತ ಅನ್ಕೊಳ್ಳಿ, ನಾವೇನ್ ಮಾಡ್ತೀವಿ ಆ ಇನ್ವೆಸ್ಟರ್ ಬೈ ಮಾಡಿದಾನ ಅಂತ ಹೇಳಿ ನಾವು ಆ ಸ್ಟಾಕ್ ಗಳನ್ನ ಹೇಗ್ ಬೈ ಮಾಡ್ತೀವಲ್ಲ, ಅದೇ ತರ ಇಂಡೆಕ್ಸ್ ಫಂಡ್ ಗಳು ಕೂಡ ಅದೇ ತರ ಪರ್ಫಾರ್ಮೆನ್ಸ್ ಆಗುತ್ತೆ. ಈ ನಿಫ್ಟಿಯಲ್ಲಿ ಇರ್ತಕ್ಕಂಥ ಅಥವಾ ಇಂಡೆಕ್ಸ್ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಗಳಿಗೆ ಇವರು ಬೈ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾವ್ದಾದ್ರು ಸ್ಟಾಕ್ ಚೇಂಜ್ ಆದ್ರೆ ಇವರು ಕೂಡ ಅದೇ ಸ್ಟಾಕ್ಸ್ ನ ಅದೇ ತರ ಅಪ್ಡೇಟ್ ಹಾಕೊಂತ ಹೋಗ್ತಾರೆ. ಇದರಲ್ಲಿ ಯಾವುದೇ ತರಹದ ಫಂಡ್ ಮ್ಯಾನೇಜರ್ ರೋಲ್ ಇರೋದಿಲ್ಲ, ಜಸ್ಟ್ ಇದು ಇಂಡೆಕ್ಸ್ ನ ಫಾಲೋ ಮಾಡ್ತಾ ಇರುತ್ತೆ. ಇಂಡೆಕ್ಸ್ ಅನ್ನೋದೇನಿದೆ ಅಲ್ಲ, ನಿಫ್ಟಿ 50 ಅನ್ನೋದೇನಿದೆ ಅಲ್ಲ, ಇಂಡಿಯಾ ಗ್ರೋತ್ ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಇದು ಮಾತ್ರ ನೀವು ತಿಳ್ಕೊಂಡಿರಿ, ಇಂಡಿಯಾ ಗ್ರೋ ಆಗ್ತಾ ಇದೆ ಅಂತಂದ್ರೆ ನಿಫ್ಟಿ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ? ಇವಾಗ ನಾವು ನಿಫ್ಟಿ 50 ನಾವು ನೋಡ್ತಾ ಹೋಗೋಣ. ಒಂದು 5-10 ಇಯರ್ಸ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಈವನ್ ನೀವು ಜಸ್ಟ್ ಇಂಡೆಕ್ಸ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ 2008 ಅಲ್ಲಿ ಇದು 2878 ಇತ್ತು. 2878 ಅದು ಇವಾಗ 12,000 ಬಂತು, ಒಂದು 5-6 ಪಟ್ಟು ಹೆಚ್ಚಾಗಿದೆ. ನಾನು ಮಾರ್ಕೆಟ್ ಮೊನ್ನೆ ಬಿದ್ದಾಗೂ ಕೂಡ ನಾನು ಹೇಳಿದ್ದೆ 8,000 ಹತ್ರ ಬಂದಾಗ ನಿಫ್ಟಿನ. ಸೊ ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ ನಾನು ಹೇಳಿದ್ದೆ. ಅಂದ್ರೆ ಇಂಡೆಕ್ಸ್ ಇಂದ ಬಿದ್ರೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಕೆಲವೊಂದು ಟೈಮ್ ಅಲ್ಲಿ ಇಂಡೆಕ್ಸ್ ಫಂಡ್ಗಳು ಕೂಡ ನಮ್ಗೆ ಒಳ್ಳೆ ರಿಟರ್ನ್ ಕೊಡ್ತವೆ. ಬಟ್ ನಿಮ್ಗೆ ಗೊತ್ತಿರಬೇಕು ನಾವು ಯಾವ ಟೈಮ್ ಅಲ್ಲಿ ನಾವು ಇಂಡೆಕ್ಸ್ ಫಂಡ್ ಅಲ್ಲಿ ಬಲ್ಕ್ ಅಮೌಂಟ್ ನ ಲಂಪ್ಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡಬಹುದು ಅಂತೇಳಿ. ಸೊ ಇವಾಗ ಸ್ವಲ್ಪ ಟೈಮ್ ಅಲ್ಲಿ ನಿಮ್ದು ಇಂಡೆಕ್ಸ್ ಆಲ್ಮೋಸ್ಟ್ 36% ರಿಟರ್ನ್ ಕೊಟ್ಟಿದೆ ಕೆಳಗಡೆಯಿಂದ ನಾವು ನೋಡ್ತಾ ಹೋದಾಗ. ಸೊ ಇಂಡೆಕ್ಸ್ ಯಾವತ್ತು ಮೂವ್ ಆಗ್ಲೇಬೇಕು. ಸೊ ಇದು ಒಂದು ನನ್ನ ಒಂದು ಒಪಿನಿಯನ್. ಮತ್ತೆ ಇವಾಗ ನಾವು ಇಂಡೆಕ್ಸ್ ನ ನೋಡಿದ್ವಿ 2008 ರಲ್ಲಿ 6 ಪಟ್ಟಾಗಿದೆ. ಓಕೆ, ಅದೇ ತರ ನಾವು 2010 ರಲ್ಲಿ ನಾವು ಏನಾದ್ರೂ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 2010 ಅಲ್ಲಿ ಆಯ್ತಾ ಡಬಲ್ ಮೇಲೆ ಆಗಿತ್ತು 2012 12,000 ಬಂದಾಗ. ಸೊ ಫ್ರೆಂಡ್ಸ್, ಇವತ್ತು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಇಂಡೆಕ್ಸ್ ಅನ್ನೋದು ಮೂವ್ ಆಗ್ಲೇಬೇಕು. ಇವತ್ತಿನ ದಿನ 11,000 ಇದೆ, ನಾಳೆ 2030 ಒಳಗಡೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಬರಿತಾ ಇದ್ದೀನಿ ನೋಡಿ ಮೇಲೆ, 2030 ಒಳಗಡೆ ಏನಿಲ್ಲ ಅಂತಂದ್ರೆ ಈ ಒಂದು ನಿಫ್ಟಿ 25,000 ರಿಂದ 30,000 ರೀಚ್ ಆಗಿರುತ್ತೆ. ಸೊ ನಿಮ್ಗೆ 30,000 ಹೋಯ್ತಂದ್ರೆ ಇದೇನಾಯ್ತು, 11,000 ನೀವು ಇನ್ವೆಸ್ಟ್ ಮಾಡಿರ್ತಾರೆ, ಇವಾಗ ಏನಾದ್ರೂ 1,00,000 ಇನ್ವೆಸ್ಟ್ ಮಾಡಿದ್ರೆ ಇದು ಅಮೌಂಟ್ ಇಂಡೆಕ್ಸ್ ಏನಾದ್ರೂ 30,000 ಮೂವ್ ಆಯ್ತಂದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ 3 ಪಟ್ಟಾಗುತ್ತೆ. ಓಕೆ, 2030 ಒಳಗಡೆ 3 ಪಟ್ಟಾಗುತ್ತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್. ನಿಮಗೆ ಇಂಡಿಯಾ ಗ್ರೋತ್ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಇಂಡೆಕ್ಸ್ ಯಾವತ್ತು ಕೂಡ ಮೂವ್ ಆಗುತ್ತೆ, ಇನ್ನೂ ಕೂಡ ಹೆಚ್ಚಾಕೊಂತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಇದು ನಿಮ್ಗೆ ನೆನಪಿರಲಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂತೀನಿ. ಪ್ಯಾಸಿವ್ ಫಂಡ್ಸ್ ಅಥವಾ ಇಂಡೆಕ್ಸ್ ಫಂಡ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಐಡಿಯಾ ಬಂದಿರಬಹುದು. ಅದೇ ತರ ಈ ಒಂದು ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಮತ್ತೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಆಕ್ಚುಲಿ ಅಂತ ಹೇಳ್ತೀನಿ ನೋಡಿ.
ಇವಾಗ ನಾವು ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಲ್ಲಿ ಒಂದು ಫಂಡ್ ಮ್ಯಾನೇಜರ್ ಟೀಮ್ ಇರುತ್ತೆ, ಅದರಲ್ಲಿ ಅವರು ಸ್ಟಾಕ್ಸ್ ಅನ್ನ ಬೈ ಮಾಡೋದು ಸೆಲ್ ಮಾಡೋದು ಒಬ್ಬ ಫಂಡ್ ಮ್ಯಾನೇಜರ್ ಗೆ ಬಿಟ್ಟಿದ್ದು. ಸೊ ಅವನ್ ಡಿಸೈಡ್ ಮಾಡ್ತಾನೆ ಯಾವ ಸ್ಟಾಕ್ಸ್ ಅಲ್ಲಿ ನಾನು ಬೈ ಮಾಡ್ಲಿ ಸೆಲ್ ಮಾಡ್ಲಿ ಅಂತೇಳಿ. ಈ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಗಾಗಲ್ಲ, ಇವರು ಯಾವಾಗ ಬೇಕಾವಾಗ ಬೈ ಅಂಡ್ ಸೆಲ್ ಮಾಡೋದು ಸ್ಟಾಪ್ ಮಾಡೋದು ಆ ತರ ಮಾಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಇಂಡೆಕ್ಸ್ ಫಂಡ್ ಅಲ್ಲಿ, ಸೊ DHFL ಯೆಸ್ ಬ್ಯಾಂಕ್ ಅಂತದ್ರಲ್ಲಿ ಅವ್ರು ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಇವಾಗ ಯೆಸ್ ಬ್ಯಾಂಕ್ 400 ರಿಂದ ಇಲ್ಲಿಗೆ ಬಂತು, 11 ರೂಪಾಯಿ ಬಂತು ಇವಾಗ. ಓಕೆ, ಅದೇ ತರ DHFL 600 ರೂಪಾಯಿಲಿಂದ 20 ರೂಪಾಯಿ ಬಂದಿತ್ತು ಸ್ಟಾಕ್. ಇವಾಗ ಈ ಒಂದು ಪ್ಯಾಸಿವ್ ಫಂಡ್ ಗಳು ಬೇರೆ ಯಾವುದೇ ವಿಧಿ ಇರಲಾರ್ದೆ ಇವರು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಇಂಡೆಕ್ಸ್ ಅಲ್ಲಿ 2 ಫಂಡ್ಗಳಿದಾವೆ, ಈ 2 ಸ್ಟಾಕ್ಸ್ಗಳು ಇರೋದ್ರಿಂದ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಸೊ ಇವರು ಅದೇ ಇದೇ ಯೆಸ್ ಬ್ಯಾಂಕ್ ಅಥವಾ DHFL ಸ್ಟಾಕ್ ಯಾವ್ದಾದ್ರು ಒಂದು ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾದ್ರು ಇದ್ರೆ ಅವಾಗ ಫಂಡ್ ಮ್ಯಾನೇಜರ್ ಆಗಿನ ಟೈಮ್ ಅಲ್ಲಿ ಡಿಸೈಡ್ ಮಾಡ್ಬೋದು, ಈ ಒಂದು ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡೋದು ಬೇಡ, ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದನ್ನ ವಿಡ್ರಾ ಮಾಡ್ಕೊಳ್ಳೋಣ, ಈ ಸಿಚುವೇಶನ್ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಇನ್ನು ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ, ಅದನ್ನು ಯಾವಾಗ ಸಾಲ್ವ್ ಆಗುತ್ತೋ ಬೇಡ, ನಾವು ಅದ್ರ ಬದಲ ವಿಡ್ರಾ ಮಾಡ್ಕೊಳ್ಳೋದೆ ಬೆಟರ್ ಅಂತೇಳಿ ಅವ್ರೇನ್ ಮಾಡ್ಬೋದು, ಈ ಒಂದು ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೋದು. ಬಟ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಆ ತರ ಎಕ್ಸಿಟ್ ಆಗೋದಕ್ಕೆ ಬರೋದಿಲ್ಲ. ಸೊ ಯಾವಾಗ ಈ ಒಂದು ಬ್ಯಾಂಕ್ ಗಳು ಇಂಡೆಕ್ಸ್ ಇಂದ ಹೊರಗಡೆ ಬೀಳ್ತಾವೋ ಅವಾಗ ಮಾತ್ರ ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅವರು ಈ ಒಂದು ಇನ್ವೆಸ್ಟ್ ಈ ಒಂದು ಕಂಪನಿಲಿ ಹಾಕಿರ್ತಕ್ಕಂತ ಇನ್ವೆಸ್ಟ್ಮೆಂಟ್ ಗಳಿಂದ ಅವರು ಎಕ್ಸಿಟ್ ಆಗೋದಕ್ಕೆ ಬರುತ್ತೆ. ಅಲ್ಲಿವರೆಗೂ ಅವರು ಈ ಒಂದು ಸ್ಟಾಕ್ಸ್ ಗಳಿಂದ ಎಕ್ಸಿಟ್ ಆಗೋದಕ್ಕೆ ಬರೋದಿಲ್ಲ, ಅದೊಂದು ಪ್ರಾಬ್ಲಮ್ ಈ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ, ಅಂದ್ರೆ ಈ ಒಂದು ಫಂಡ್ ಅನ್ನು ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಅವ್ರ ಮೇಂಟೆನೆನ್ಸ್ ಚಾರ್ಜಸ್ ನ ಹಾಕ್ತಾರೆ. ಇಂಡೆಕ್ಸ್ ಫಂಡ್ ಗಳಿಗೆ 1% ಮಾತ್ರ ಇದೆ, 1% ಒಳಗಡೆನೆ ಅವ್ರು ಚಾರ್ಜ್ ಮಾಡ್ತಾರೆ, ಮತ್ತೆ ನಾರ್ಮಲ್ ಆಕ್ಟಿವ್ ಫಂಡ್ಸ್ ಗೆ 1-2% ನ ಚಾರ್ಜ್ ಮಾಡ್ತಾ ಹೋಗ್ತಾರೆ ಎಕ್ಸ್ಪೆನ್ಸ್ ರೇಷಿಯೋ. ಸೊ ನೆಕ್ಸ್ಟ್ ವಾಲಟಿಲಿಟಿ, ಇವಾಗ ಏನಾದ್ರೂ ಇಂಡೆಕ್ಸ್ ಫಂಡ್ ಏನಾದ್ರೂ 1% ಬಿತ್ತು ಅಂತ ಅನ್ಕೊಳ್ಳಿ, ಓಕೆ 1% ಬಿದ್ರೆ ಈ ಒಂದು ಆಕ್ಟಿವ್ ಫಂಡ್ಸ್ ಗಳು 1-2% ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇವತ್ತೇನಾದ್ರೂ ಇಂಡೆಕ್ಸ್ 1% ಅಪ್ ಆದ್ರೆ 2% ಅಪ್ ಆದ್ರೆ ನಿಮ್ಮ ಆಕ್ಟಿವ್ ಫಂಡ್ಸ್ ಗಳೇನಿದಾವಲ್ಲ 2-3% ಅಪ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಂಗಾಗಿ ಈ ಒಂದು ಆಕ್ಟಿವ್ ಫಂಡ್ಸ್ ಅಲ್ಲಿ ವಾಲಟಿಲಿಟಿ ಹೆಚ್ಚಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಸ್ಕ್ ಫ್ಯಾಕ್ಟರ್ ನ ನಾನು ಹೇಳ್ತಾ ಹೋದಾಗ ಇಂಡೆಕ್ಸ್ ಫಂಡ್ ಗಳಲ್ಲಿ ರಿಸ್ಕ್ ಸ್ವಲ್ಪ ಬಹಳ ಕಡಿಮೆ ಇರುತ್ತೆ. ರಿಟರ್ನ್ಸ್ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಒಂದು ಆಕ್ಟಿವ್ ಫಂಡ್ಸ್ ಗೆ ನಾವು ರಿಟರ್ನ್ ನ ಕಂಪೇರ್ ಮಾಡ್ಕೊಂಡ್ರೆ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಸ್ವಲ್ಪ ರಿಟರ್ನ್ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ಬಟ್ ರಿಸ್ಕ್ ಕೂಡ ತುಂಬಾ ಪ್ಯಾಸಿವ್ ಫಂಡ್ಸ್ ಅಲ್ಲಿ ತುಂಬಾ ರಿಸ್ಕ್ ಕಡಿಮೆನೆ ಇರುತ್ತೆ. ಮತ್ತೆ ಇದರಲ್ಲಿ ಈ ಒಂದು ಆಕ್ಟಿವ್ ಫಂಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಗಳಿರೋದ್ರಿಂದ ಈ ಒಂದು ರಿಸ್ಕ್ ಅನ್ನೋದು ಒಂದು ಟೈಪ್ಸ್ ಆಫ್ ಫಂಡ್ ಇಂದ ಇನ್ನೊಂದು ಟೈಪ್ಸ್ ಗೆ ಅದು ಚೇಂಜ್ ಆಗ್ಕೊಂತ ಹೋಗುತ್ತೆ. ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ಇರ್ತಕ್ಕಂತ ರಿಸ್ಕ್ ನಿಮ್ಗೆ ಮಿಡ್ ಕ್ಯಾಪ್ ಗಿಂತ ಹೆಚ್ಚಾಗ್ತಾ ಹೋಗುತ್ತೆ, ಮಿಡ್ ಕ್ಯಾಪ್ ಅಲ್ಲಿ ಇರ್ತಕ್ಕಂತ ರಿಸ್ಕ್ ಸ್ಮಾಲ್ ಕ್ಯಾಪ್ ಹೋದ್ರೆ ಇನ್ನು ಹೆಚ್ಚಾಗ್ಕೊಂತ ಹೋಗುತ್ತೆ. ಸೊ ಈ ತರ ರಿಸ್ಕ್ ನಿಮ್ಗೆ ಇಂಡೆಕ್ಸ್ ಫಂಡ್ ಗಳಲ್ಲಿ ಕಾಣೋದಿಲ್ಲ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದ್ರೆ, ನೀವೊಂದು ಲಾಂಗ್ ಟರ್ಮ್ ಅಂತ ನೋಡಿದಾಗ ನಮ್ಗೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾವೆ ಲಾಂಗ್ ಟರ್ಮ್ ಅಲ್ಲಿ. ಬಟ್ ಪ್ಯಾಸಿವ್ ಫಂಡ್ ಗಳು ಕೂಡ ನಿಮ್ಗೆ ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಕೊಡ್ತವೆ. ಪ್ಯಾಸಿವ್ ಫಂಡ್ಸ್ ಅನ್ನು ನಾವು ಇನ್ವೆಸ್ಟ್ ಮಾಡ್ಕೊಂತ ಹೋಗಿ ಅದರಲ್ಲೂ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಅದು ಕೂಡ ಇರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಲಾಂಗ್ ಟರ್ಮ್ ಗೆ ಯಾವ್ದು ಬೆಟರ್ ಅಂತ ನಾವು ನೋಡ್ತಾ ಹೋದಾಗ, ಲಾಂಗ್ ಟರ್ಮ್ ಗೆ ನಿಮ್ಗೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಗಳೇ ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತವೆ. ಬಟ್ ನಾನು ನಿಮ್ಗೆ ಹೇಳೋದಷ್ಟೇ, ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ನೀವು ಒಳ್ಳೆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಅತಿಯಾದ ಡೈವರ್ಸಿಫಿಕೇಶನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಅತಿಯಾದ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಟೈಮು ಒಂದು ಫಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನೊಂದು ಫಂಡ್ ನಿಮ್ಗೆ ತುಂಬಾ ನೆಗೆಟಿವ್ ರಿಟರ್ನ್ ಕೊಡ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕೆಲವೊಂದು ಟೈಮು ಸ್ವಲ್ಪ ಜನ ಯಂಗ್ಸ್ಟರ್ಸ್ ಬಂದ್ರೆ ನಾನು ಕೆಲವೊಂದು ಟೈಮ್ ಸ್ಮಾಲ್ ಕ್ಯಾಪ್ ಕೂಡ ಹಾಕಿದ್ದೀನಿ, ಕೆಲವೊಂದು ಟೈಮ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬಹಳ ಹೆಚ್ಚು ಎಕ್ಸ್ಪ್ಲೋರ್ ಮಾಡಿದ್ದು ಕೂಡ ಉಂಟು. ಸೊ ಅದಾದ್ಮೇಲೆ ನಾನು ಅವರ ಒಂದು ಅಮೌಂಟ್ ನ SIP ಅಮೌಂಟ್ ನಾನು ಕಡಿಮೆ ಮಾಡಿದ್ದೀನಿ, ಈ ಒಂದು ಮಾರ್ಕೆಟ್ ವಾಲಟಿಲಿಟಿ ನೋಡಿಕೊಂಡು ಸ್ಮಾಲ್ ಕ್ಯಾಪ್ ಅಲ್ಲಿ. ಸೊ ಈ ತರ ಎಲ್ಲ ನಾನು ಕೂಡ ಚೇಂಜಸ್ ಗಳನ್ನ ಮಾಡಿದ್ದೀನಿ ರೆಗ್ಯುಲರ್ ಆಗಿ. ಸೊ ಆಮೇಲೆ ನಾನು ಒಂದು ಕರೆಕ್ಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂತ ಒಂದು 2-3 ಫಂಡ್ ಗಳನ್ನ ಅವ್ರಿಗೆ ಸಜೆಸ್ಟ್ ಮಾಡಿರ್ತೀನಿ. ಇವಾಗ ಮಾರ್ಕೆಟ್ ಬಿದ್ರೆ ಅವು ಕೂಡ ಬೀಳುತ್ತೆ, ಮಾರ್ಕೆಟ್ ಅಪ್ ಆದ್ರೆ ಮಾರ್ಕೆಟ್ ಜೊತೆಗೇನೆ ಅದು ಅಪ್ ಆಗುತ್ತೆ. ಈ ತರ ನಿಮ್ಮ ಒಂದು ಪೋರ್ಟ್ಫೋಲಿಯೋ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತವೆ. ಬಟ್ ನಮ್ಮ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಕೂಡ ಇರಲಿ. ಸೊ ಇಲ್ಲಿ ನೋಡಿ, ವೆನ್ ಪ್ಯಾಸಿವ್ ಫಂಡ್ಸ್ ಇಸ್ ಬೆಸ್ಟ್ ಅಂತಂದಾಗ ನಿಮಗೆ ಮಾರ್ಕೆಟ್ ತುಂಬಾ ಬೀಳ್ತಾ ಇದೆ, ಇವಾಗ ಇಂಡೆಕ್ಸ್ ಬಿತ್ತು ಅಂತ ಅನ್ಕೊಳ್ಳಿ, ಯಾವಾಗಾದ್ರೂ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನೀವು ಲಂಪ್ಸಮ್ ಅಮೌಂಟ್ ನ ನೀವು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಡೈರೆಕ್ಟ್ ಆಗಿ ಲಂಪ್ಸಮ್ ಅಮೌಂಟ್ ನ ನೀವು ಇನ್ವೆಸ್ಟ್ ಮಾಡ್ಬೋದು, ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ಬೋದು. ಯಾಕಂದ್ರೆ ಇಂಡೆಕ್ಸ್ ಒಂದಲ್ಲ ಒಂದಿನ ರಿಕವರಿ ಆಗ್ಲೇಬೇಕು, ಬಹಳ ಬೇಗ ಇಂಡೆಕ್ಸ್ ರಿಕವರಿ ಆಗುತ್ತೆ,
ಅದು ನಿಮಗೂ ಕೂಡ ಗೊತ್ತಿದೆ. ಸೊ ಹೊಸ ಹೊಸ ಕಂಪ್ನಿಗಳನ್ನ ಅವರು ಆ್ಯಡ್ ಮಾಡ್ತಾ ಹೋಗ್ತಾರೆ, ಹೊಸ ಕಂಪ್ನಿಯಿಂದ ಯಾವ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅದನ್ನ ಅವ್ರು ತೆಗಿತಾರೆ. ಸೊ ಪ್ಯಾಸಿವ್ ಫಂಡ್ಗಳಲ್ಲಿ ಯಾವಾಗಾದ್ರೂ ಮಾರ್ಕೆಟ್ ಬಿದ್ದಾಗ ನಿಮಗೆ ಒಳ್ಳೆ ಚಾನ್ಸ್ಗಳು ಕೊಡ್ತವೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್. ಸ್ವಲ್ಪ ಟೈಮಲ್ಲಿ ನಮಗೆ ಒಂದು 30-40-50% ರಿಟರ್ನ್ ನಾವು ತಗೊಳ್ಬೋದು. ಸೊ ಈ ಥರ ನಮ್ಮ ಒಂದು ಪೋರ್ಟ್ಫೋಲಿಯೋ ಇರಲಿ ಮ್ಯೂಚುವಲ್ ಫಂಡ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ, ನಾನು ಇವತ್ತು ಪ್ಯಾಸಿವ್ ಫಂಡ್ಸ್ ಅಂದ್ರೆ ಏನು, ಅದ್ರ ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ರೆ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಏನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.